Friends, welcome to DCET Updates presented by Unique Global Network. Friends, ee video alli types of engineering colleges bagge discuss martini. Ee video na nododukkinta munche namma first video bandide idukkinta munche video number 1 bandide option entry mele aa video na neevu complete aagi nodkonu banni yakandre illi videos ondukkinda ondu link irutte idu video number 2 aagide. ಸೊ ಅದರ್ಥ ಆಗದಿರ ನಿಮಗೆ ಇದರ್ಥ ಆಗಲ್ಲ ಒಂದು ಕಡೆಯಿಂದ ನಾವು ಅರ್ಥ ಆಗೋ ಥರ ಮಾಡ್ತಾ ಬರ್ತಾ ಇದ್ದೀವಿ ಒಂದೇ ವಿಡಿಯೋ ಜಾಸ್ತಿ ಲೆಂತ್ ಆಗದೆ ನಾವು ಶಾರ್ಟ್ ಶಾರ್ಟ್ ವಿಡಿಯೋಸು ನಿಮ್ಗೆ ಅರ್ಥ ಆಗೋ ಥರ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಸೊ ಆ ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋನ ನೋಡಿ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಈ ವಿಡಿಯೋನು ಸಹ ನೀವು ಸ್ಕಿಪ್ ಮಾಡಿದಿರೋ ನೋಡಿ ನಿಮಗೆ ಎಲ್ಲ ಮ್ಯಾಟರ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ಫ್ರೆಂಡ್ಸ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ 3 ಟೈಪ್ಸ್ ಇರುತ್ತೆ ಮೋಸ್ಟ್ಲಿ 3 ಟೈಪ್ಸ್ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಇರೋದೇ 3 ಟೈಪ್ಸು ಹೇಳಬೇಕಂತಂದರೆ ಫಸ್ಟ್ ಗೌರ್ಮೆಂಟು ಅದಾದಮೇಲೆ ಪ್ರೈವೇಟು ಮತ್ತು ಅದಾದಮೇಲೆ ಯೂನಿವರ್ಸಿಟಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಪ್ಯೂರ್ಲಿ ಗೌರ್ಮೆಂಟ್ ಅಂಡರ್ ಕಂಟ್ರೋಲ್ ಇರುತ್ತೆ ಫ್ರೆಂಡ್ಸ್ ಇದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ತಿಳಿಸ್ಕೊಡ್ತೀನಿ ನೋಡಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ನ ಅಡ್ವಾಂಟೇಜ್ ಬಂದು ಲೋ ಕಾಸ್ಟ್ ಇರುತ್ತೆ ಮತ್ತು ಇನ್ನೊಂದು ಅಡ್ವಾಂಟೇಜ್ ಬಂದು ಎಕನಾಮಿಕಲ್ ಅಂದರೆ ನೀವು ಕಡಿಮೆ ಕಾಸ್ಟಲ್ಲಿ ನೀವು ದುಡ್ಡನ್ನ ಜಾಸ್ತಿ ಖರ್ಚು ಮಾಡಿದ್ರೆ ಓದ್ಕೋಬೇಕಂದ್ರೆ ಬೆಸ್ಟ್ ಟೈಪ್ ಆಫ್ ಕಾಲೇಜ್ ಆಗುತ್ತೆ ಫ್ರೆಂಡ್ಸ್ ಇದು ಮತ್ತು ಸೆಲ್ಫ್ ಸ್ಟಡಿ ಮಾಡೋ ಅವ್ರಿಗೆ ಬೆಸ್ಟ್ ಆಗಿರುತ್ತೆ ಇದು ಯಾರ್ಯಾರು ಸೆಲ್ಫ್ ಸ್ಟಡಿ ಮಾಡುವಂಥ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವ್ರಿಗೆ ಬೆಸ್ಟ್ ಕಾಲೇಜ್ ಇದು ಗೌರ್ಮೆಂಟ್ ಕಾಲೇಜು ಲೋ ಕಾಸ್ಟಲ್ಲಿ ನೀವು ಎಲ್ಲ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ಫ್ರೆಂಡ್ಸ್ ಡಿಸ್ಅಡ್ವಾಂಟೇಜಸ್ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಲ್ಲ ಮತ್ತು ಅದಾದಮೇಲೆ ಟೀಚಿಂಗ್ ಸಹ ಅಷ್ಟೇನು ಚೆನ್ನಾಗಿರಲ್ಲ ಮತ್ತು ಪ್ಲೇಸ್ಮೆಂಟ್ಸು ತುಂಬ ಕಡಿಮೆ ಆಗುತ್ತೆ ಇಲ್ಲ ನೋ ಪ್ಲೇಸ್ಮೆಂಟ್ಸ್ ಆಗುತ್ತೆ ನನಗೆ ಹೇಳೋ ಪ್ರಕಾರ ಆದರೆ ಎಲ್ಲ ನಿಮ್ಮಲ್ಲೇ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ನಾಲೆಜ್ ಇದ್ದರೆ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತು ಅದಾದಮೇಲೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ಏನಂತಂದರೆ ಫ್ರೆಂಡ್ಸ್ ನೀವು ಜಸ್ಟ್ 1 ಇಯರ್ದು ಯೋಚನೆ ಮಾಡೋಕ್ಕೆ ಹೋಗಬೇಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಇಲ್ಲಿಂದ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ಜಸ್ಟ್ ಈ 1 ವರ್ಷ ನನ್ನ ಫೀಸ್ ಕಟ್ಬಿಡ್ತೀನಿ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೀವು ಇಡೀ 3 ವರ್ಷ ಇಂಜಿನಿಯರಿಂಗಿನ 3 ಇಯರ್ಸು ಸಹ ನೀವು ಯೋಚನೆ ಮಾಡಿ ಫೀಸ್ ಕಟ್ಟೋಕ್ಕಾಗುತ್ತಾ ಇಲ್ವಾ ನನ್ನ ಕೈಯಲ್ಲಿ ಇಷ್ಟು ಫೀಸ್ ಆಗುತ್ತಲ್ವಾ ಈ 3 ವರ್ಷನೂ ನಾನು ಫೀಸ್ ಕಟ್ಟಬೇಕು ಅಂತ ಯೋಚನೆ ಮಾಡಿಬಿಟ್ಟು ನೀವು ಕಾಲೇಜ್ನ ಯಾವ ಫೀಸ್ಗೆ ಯಾವ ಕಾಲೇಜ್ ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಾಸ್ತಿ ಜನ ಏನು ಮಾಡ್ತಾರಂತಂದರೆ ಫೀಸ್ ಫಸ್ಟ್ ಇಯರ್ ಮಾತ್ರ ಫೀಸ್ ಪೇ ಮಾಡಿಬಿಡ್ತಾರೆ ಮತ್ತು ಸೆಕೆಂಡ್ ಇಯರಿಂದ ಫೀಸ್ ಪೇ ಮಾಡೋಕ್ಕಾಗಲ್ಲ ಸೊ ಆ ಫೀಸ್ನ ನೀವು ಮೇಯ್ನ್ ಕನ್ಸಿಡ್ರೇಷನಲ್ಲಿ ಇಟ್ಕೊಂಡು ಜಾಯ್ನ್ ಆಗಿ ನೆಕ್ಸ್ಟ್ ಫ್ರೆಂಡ್ಸ್ ಅದಾದಮೇಲೆ ಬರುವಂತಹ ಕಾಲೇಜು ಪ್ರೈವೇಟ್ ಕಾಲೇಜ್ ಆಗುತ್ತೆ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ 2 ಟೈಪ್ಸ್ ಬರುತ್ತೆ ಒಂದು ಏಡೆಡ್ಡು ಮತ್ತು ಇನ್ನೊಂದು ಅನ್ಏಡೆಡ್ಡು ಏಡೆಡ್ ಸೀಟ್ ಅಂದರೆ ನಿಮಗೆ ಕಡಿಮೆ ಫೀಸಲ್ಲಿ ಸೀಟ್ನ ಅಲಾಟ್ ಮಾಡುವಂತಹದ್ದು ಏಡೆಡ್ ಅಂತಾರೆ ಮತ್ತು ಅನ್ಏಡೆಡ್ ಸೀಟ್ ಅಂದರೆ ನಿಮಗೆ ಜಾಸ್ತಿ ಫೀಸ್ ತೊಗೊಂಡು ಸೇಮ್ ಸೀಟ್ನ ಅಲಾಟ್ ಮಾಡೋಗಂಥದ್ದು ಇಲ್ಲಿ ಏಡೆಡ್ಡು ಅನ್ಏಡೆಡಲ್ಲಿ ನಿಮಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಬರೀ ಜಸ್ಟ್ ಒಂದೇ ಒಂದು ಡಿಫ್ರೆನ್ಸು ಏನಂದರೆ ಫೀಸ್ ವೇರಿಯೇಷನ್ ಆಗುತ್ತೆ ಸೀಟೆಲ್ಲ ಸೇಮು ಸೀಟು ಬ್ರ್ಯಾಂಚು ಕಾಲೇಜು ಎಲ್ಲ ಸೇಮ್ ಆಗಿರುತ್ತೆ ಬಟ್ ಇಲ್ಲಿ ಏಡೆಡ್ಡು ಮತ್ತು ಅನ್ಏಡೆಡಲ್ಲಿ ನಿಮಗೆ ಡಿಫ್ರೆನ್ಸ್ ಬಂದು ಫೀಸ್ ಮಾತ್ರ ಡಿಫ್ರೆನ್ಸ್ ಆಗಿರುತ್ತೆ ಮತ್ತು ಫ್ರೆಂಡ್ಸ್ ನಿಮ್ಮ ರ್ಯಾಂಕ್ ಕಡಿಮೆ ಇದ್ದರೆ ಕಡಿಮೆ ಫೀಸ್ ತೊಗೊಂಡು ನಿಮಗೆ ಏಡೆಡ್ ಸೀಟ್ನ ಅಲಾಟ್ ಮಾಡ್ತಾರೆ ಮತ್ತು ನಿಮ್ಮ ರ್ಯಾಂಕ್ ಏನಾದರೂ ಜಾಸ್ತಿ ಇದ್ದರೆ ಜಾಸ್ತಿ ಫೀಸ್ನ ತೊಗೊಂಡು ಅನ್ಏಡೆಡ್ ಕಾಲೇಜ್ನ ಅನ್ಏಡೆಡ್ ಸೀಟ್ನ ಕೊಡ್ತಾರೆ ಮತ್ತು ಫ್ರೆಂಡ್ಸ್ ಒಂದೇ ಕ್ಲಾಸು ಒಂದೇ ಬ್ರ್ಯಾಂಚು ನಾನು ಹೇಳ್ದಂಗೆ ಸೇಮ್ ಕಾಲೇಜೇ ಇರುತ್ತೆ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಕಾಲೇಜ್ ತೊಗೋಬೇಕು ಆ ಕಾಲೇಜಲ್ಲಿ ಏಡೆಡ್ ಸೀಟ್ ಆ್ಯಂಡ್ ಅನ್ಏಡೆಡ್ ಸೀಟ್ ಇರುತ್ತೆ ಬಟ್ ನೀವು ಫಸ್ಟ್ ಆಪ್ಷನಲ್ಲಿ ನೀವು ಏಡೆಡ್ ಸೀಟ್ ಹಾಕಿರ್ತೀರ ಆದರೆ ಅದು ನಿಮ್ಗೆ ಸಿಗಲ್ಲ ಬಟ್ ನೀವು ಅನ್ಏಡೆಡ್ಗೆ ಟ್ರೈ ಮಾಡ್ಬೋದು ಅನ್ಏಡೆಡ್ಗೆ ಟ್ರೈ ಮಾಡಿದ್ರೆ ನಿಮಗೆ ಏನೂ ಆಗಲ್ಲ ಬರೀ ಫೀಸ್ ಎಕ್ಸ್ಟ್ರಾ ಆಗುತ್ತೆ ಬಟ್ ಸೇಮ್ ಕಾಲೇಜೇ ಇರುತ್ತೆ ಅದಾದಮೇಲೆ 3rd ಟೈಪ್ ಆಫ್ ಕಾಲೇಜ್ ಬಂದುಬಿಟ್ಟು ಯೂನಿವರ್ಸಿಟಿ ಆಗಿರುತ್ತೆ ಯೂನಿವರ್ಸಿಟಿ ಅಂದರೆ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಪ್ರೈವೇಟ್ ಆಗಿರುತ್ತೆ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಸ್ವಲ್ಪ ಆದರೂ ಗೌರ್ಮೆಂಟ್ ರೂಲ್ಸ್ ಇರುತ್ತೆ ಇಲ್ಲಿ ಏನು ಪ್ರೈವೇಟ್ ಕಾಲೇಜ್ ಇತ್ತಲ್ವಾ ನಾನು ಹೇಳಿದ್ದು ಎಡೆಡು ಅನ್ನೆಡೆಲ್ಲ ಬರುವಂತಹದ್ದು ಈ ಪ್ರೈವೇಟ್ ಕಾಲೇಜಲ್ಲಿ ಸ್ವಲ್ಪ ಆದರೂ ಗೌರ್ಮೆಂಟ್ ಗವರ್ನಿಂಗ್ ರೂಲ್ಸ್ ಇರುತ್ತೆ ಬಟ್ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಬಂದಾಗ ಇದು ಪ್ಯೂರ್ಲಿ ಪ್ರೈವೇಟ್ ಆಗಿರುತ್ತೆ ಮತ್ತು ಇಲ್ಲಿ ಗೌರ್ಮೆಂಟ್ಗೂ ಮತ್ತು ಯೂನಿವರ್ಸಿಟಿಗೂ ಸಂಬಂಧನೇ ಇರಲ್ಲ ಅವ್ರದ್ದೇ ಆದಂತಹ ಓನ್ ರೂಲ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ಫೀಸ್ ಸಹ ತುಂಬ ಜಾಸ್ತಿ ಇರುತ್ತೆ ಯೂನಿವರ್ಸಿಟೀಸಲ್ಲಿ ಲ್ಯಾಕ್ಸ್ ಟುಗೆದರಲ್ಲಿರುತ್ತೆ ಫ್ರೆಂಡ್ಸ್ ಫೀಸು ಯೂನಿವರ್ಸಿಟೀಸ್ಗೆ ಹೋಗಬೇಕಂತಂದರೆ ದುಡ್ಡಿರಬೇಕು ದುಡ್ಡು ಇಲ್ದಿರ ನೀವು ಹೋಗೋಕ್ಕಾಗಲ್ಲ ಯೂನಿವರ್ಸಿಟೀಸ್ಗೆ ದುಡ್ಡಿದ್ರೆ ನೀವು ಹೋಗಿ ಯೂನಿವರ್ಸಿಟೀಸ್ಗೆ ಫ್ರೆಂಡ್ಸ್ ಇಲ್ಲಿ ಯೂನಿವರ್ಸಿಟೀಸಿನ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ತಿಳಿಸ್ಕೊಡ್ತೀನಿ ನೋಡಿ
ಫ್ರೆಂಡ್ಸ್ ಅಡ್ವಾಂಟೇಜಸ್ ಬಂದುಬಿಟ್ಟು ಫಸ್ಟು ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗುತ್ತೆ ಯೂನಿವರ್ಸಿಟೀಸಲ್ಲಿ, ಮತ್ತು ಒಳ್ಳೆ ಫೆಸಿಲಿಟೀಸ್ ಇರುತ್ತೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಡಿಸ್ಅಡ್ವಾಂಟೇಜಲ್ಲಿ ಮೋಸ್ಟ್ ಕಾಮನ್ ಬಂದುಬಿಟ್ಟು ಫೀಸ್ ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ, ಅಫೋರ್ಡೆಬಲ್ ಇರಲ್ಲ. ಇನ್ ಕೇಸ್ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಇದಕ್ಕೆ ಹೋಗಿ, ಇಲ್ಲಾಂದರೆ ನೀವು ಯೂನಿವರ್ಸಿಟಿಗೆ ಟ್ರೈ ಮಾಡೋಕ್ಕೆ ಹೋಗಲೇಬೇಡಿ. ನೆಕ್ಸ್ಟ್ ಫ್ರೆಂಡ್ಸ್, ಅದಾದಮೇಲೆ ಪ್ರೈವೇಟಲ್ಲಿ ಮತ್ತೆ ನಿಮಗೆ ಟೂ ಟೈಪ್ಸಲ್ಲಿ ಬರುತ್ತೆ. ಮತ್ತೆ ಫ್ರೆಂಡ್ಸ್, ನಿಮಗೆ ಎಲ್ಲ ಕಾಲೇಜಸ್ಸಲ್ಲಿ ಈ ಗೌರ್ಮೆಂಟು ಈ ನೆಕ್ಸ್ಟ್ ಫ್ರೆಂಡ್ಸ್ ಈ ಮೂರು ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಈ ತ್ರೀ ಟೈಪ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಆಲ್ ಈ ಮೂರು ಟೈಪ್ಸ್ ಆಫ್ ಕಾಲೇಜ್ ಏನಿದೆಯಲ್ಲ, ಗೌರ್ಮೆಂಟು, ಪ್ರೈವೇಟು, ಯೂನಿವರ್ಸಿಟೀಸು, ಇದರಲ್ಲಿ ನಿಮಗೆ ಎಲ್ಲ ಸೇರಿಸಿ ಟೂ ಟೈಪ್ಸಲ್ಲಿ ಬರುತ್ತೆ. ಅದು ಯಾವ್ದಪ್ಪ ಅಂತಂದರೆ VTU ಅಟಾನಮಸ್ಸು. VTU ವರ್ಸಸ್ ಅಟಾನಮಸ್ ಅಂತ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ, ಇದರ ಕಂಟಿನ್ಯೂಯೇಷನ್ ಆಗಿರುತ್ತೆ. ಅದರಲ್ಲೂ ನಿಮಗೆ ಇದೇ ಥರ ಪ್ರೀಶಿಯಸ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿರ್ವಿ ಫ್ರೆಂಡ್ಸ್. ಆ ವಿಡಿಯೋನ ಸಹ ನೀವು ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ಮೇಲೆ ಆ ವಿಡಿಯೋನ ನೋಡಿ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.